ಸುತ್ತಿನ ಸಮರಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಈ ಲೇಔಟ್ ನಿರ್ಮಾಣದ ಈ ಹೋರಾಟ ಬಿಡಿಎ ಎಲ್ಲಿವರೆಗೂ ಸರ್ಕಾರ ಇದನ್ನ ನಾವು ಕೈ ಬಿಟ್ಟಿದ್ದೀವಿ ಅನ್ನೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಮಾತು ಕೇಳದೆ ಇದ್ರೆ ನಾವು ಬಿಡಿಎ ಮುಂದೆ ಸತತವಾದ ಹೋರಾಟ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿರ್ತೀವಿ. ಇನ್ನು ಹೈಕೋರ್ಟ್ ಆದೇಶವನ್ನ ಮರೆಮಾಚಿರುವ ಬಿಡಿಎ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನಿಂದ ಆರ್ಡರ್ ಮಾಡಿಸಿಕೊಂಡಿದ್ದಾರೆ ಅನ್ನೋದು ಹೋರಾಟಗಾರರ ಆರೋಪ. ಇನ್ನು ಈ ಬಗ್ಗೆ ಬಿಡಿಎ ಅಧ್ಯಕ್ಷ ಎಸ್ ಟಿ ಸೋಮಶೇಖರನ್ನ ಕೇಳಿದ್ರೆ ನಾವೇನು ತೀರ್ಮಾನ ಮಾಡೋಕೆ ಆಗಲ್ಲ ಅಂತಿದ್ದಾರೆ. ಯಾವ್ದನ್ನ ಬಿಡಿಎನ್ನ ಎನ್ನೋಸಿಕೊಂಡಿದ್ದಾರೆ, ಯಾವ್ದನ್ನ ಬಿಡಿಎಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವುದು ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆ, ಅದನ್ನೆಲ್ಲ ಕೂಡ ಅವರು ಒಂದು ತಿಂಗಳಿನಲ್ಲಿ ಅವರು ರಿಪೋರ್ಟ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನೆಲ್ಲವನ್ನ ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ಒಟ್ಟಲ್ಲಿ ಶಿವರಾಮ ಕಾರಂತ ಲೇಔಟ್ ನಿರ್ಮಾಣಕ್ಕೆ ಆರಂಭದಲ್ಲೇ ಹಲವು ವಿಘ್ನಗಳು ಎದುರಾಗ್ತಿವೆ. ನಿಜವಾಗ್ಲೂ ಲೇಔಟ್ ನಿರ್ಮಾಣವಾಗುತ್ತಾ ಅಥವಾ ರೈತರ ಹೋರಾಟಕ್ಕೆ ಬಿಡಿಎ ಬಂದು